ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ಸ್ವಾತಂತ್ರ್ಯೋತ್ಸವ ದೊಡ್ಡ ಸಂಗ್ರಾಮದಲ್ಲಿ ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ವಿ. ಅನೇಕ ಹುಡುಗಿಯರು ಅಥವಾ ಮಹಿಳೆಯರು ಈ ಹೋರಾಟದಲ್ಲಿ ಇದ್ದರು. ಅಂತಹ ಕೆಚ್ಚದೆಯನ್ನು ದಿಟ್ಟತನವನ್ನು ಇವತ್ತಿಗೂ ಕೂಡ ತೋರಿಸಬೇಕಾಗಿದೆ. ನಮ್ಮ ಭಾರತದ ಹೆಮ್ಮೆಯ ಕುವರಿ ಇವತ್ತು ನಮ್ಮೊಂದಿಗೆ ಅತಿಥಿಯಾಗಿ ಇದ್ದಾರೆ. IAS UPSC ಎಕ್ಸಾಮಿನಲ್ಲಿ ಪ್ರಥಮ ಸ್ಥಾನವನ್ನು, ಇಡೀ ಭಾರತಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ವಿದ್ಯಾರ್ಥಿನಿ. ಅದರ ಜೊತೆಯಲ್ಲೇ ಇನ್ನು ಮುಂದೆ ಓರ್ವ ಖಡಕ್ ಆಫೀಸರ್ ಆಗುವಂತಹ ದಿಟ್ಟ ಕನಸನ್ನು ಕಂಡಂತಹ ಮಹಿಳೆ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ಸ್ವಾಗತ. ಫಸ್ಟ್ ಆಫ್ ಆಲ್, ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಭಾರತದ ಒಂದು ಹೆಮ್ಮೆಯ ಕುವರಿಯಾಗಿ ಇವತ್ತು ನೀವು ಹೊರಹೊಮ್ಮಿದ್ದೀರಾ. ಆರಂಭದಲ್ಲಿ ಜನರಿಗೆ ಅಥವಾ ನಿಮ್ಮಂಥ ಯುವಶಕ್ತಿಗಳಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇ ಬಿ ನಿಮ್ಮ ವಯಸ್ಸು 26, ಸೊ ಇಂಥ ಒಂದು ಸಾಧನೆಯನ್ನು, ಅದು ಕೂಡ ಫಸ್ಟ್ ರ್ಯಾಂಕ್ ತಗೊಳ್ಳೋದು ಅಂತ ಹೇಳಿದರೆ IAS ಎಕ್ಸಾಮಲ್ಲಿ, ಅದು ಒಂದು ರೀತಿ IAS ಅಂತ ಹೇಳಿದರೆ ಇಲ್ಲಿನವರು ಏನೋ ದೊಡ್ಡದೊಂದು ಕಬ್ಬಿಣದ ಕಡಲೆ ಅಂತ ಎಣಿಸಿದ್ದಾರೆ. ಅದರಲ್ಲಿ ತಾವು ಫಸ್ಟ್ ರ್ಯಾಂಕನ್ನು ತೆಗೆದುಕೊಂಡು, ಇಲ್ಲ ನಮ್ಮವರು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಾವು ತೋರಿಸ್ಕೊಟ್ಟಿದ್ದೀರಾ, ತಾವೇನು ಹೇಳ್ತೀರಾ? ಇಲ್ಲ, ಅದೊಂದು ಕಲ್ಪನೆ ಇದೆ. ಅಂದರೆ UPSC ಎಕ್ಸಾಮ್ಸ್ ಆಗಿರ್ಬೋದು, ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಆಗಿರ್ಬೋದು, ಒಂದು ಕಬ್ಬಿಣದ ಕಡಲೆ ಅನ್ನೋಂಥ ಕಲ್ಪನೆ ಇದೆ. ಆದರೆ ಸಾಕಷ್ಟು ಜನ ಕರ್ನಾಟಕದಿಂದಲೂ ಸಾಧನೆ ಮಾಡಿದ್ದಾರೆ. ಭಾಳಷ್ಟು ಒಳ್ಳೆ ರ್ಯಾಂಕ್ಸ್ ಬಂದಿದೆ ಕರ್ನಾಟಕಕ್ಕೆ, ಹಾಗೂ ಒಳ್ಳೆ ಆಫೀಸರ್ಸ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇದೊಂದು ಕಲ್ಪನೆ ಇತ್ತೀಚೆಗೆ ಕಡಿಮೆನೂ ಆಗ್ತಾ ಇದೆ. ಎಲ್ಲರೂ ಮುಖ್ಯವಾಗಿ ರೂರಲ್ ಏರಿಯಾಸಿಂದ, ಗ್ರಾಮೀಣ ಪ್ರದೇಶದಿಂದ, ಮತ್ತು ಆರ್ಥಿಕವಾಗಿ ಅಷ್ಟೊಂದು ಸಬಲೀಕರಣ ಇಲ್ಲದೆ ಇರೋವಂಥ ಒಂದು ಸಮೂಹಗಳಿಂದ ಕೂಡ ಮಕ್ಕಳು, ಸ್ಟೂಡೆಂಟ್ಸು ಸಫಲರು ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ಒಂದು ಕಲ್ಪನೆ ಅಷ್ಟೆ. ಈಗ ಕಡಿಮೆ ಆಗ್ತಾ ಇದೆ ಈ ಕಲ್ಪನೆ. ಯೂತ್ಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಏನೇ ಒಂದು ಫೀಲ್ಡ್ ಸೆಲೆಕ್ಟ್ ಮಾಡಿದ್ರು ತಾವು ಅದರಲ್ಲಿ ಹಾರ್ಡ್ ವರ್ಕ್ ಮಾಡಿ ತಮ್ಮ ಸೊ ಪಕ್ಕ ಕಾನ್ಸಂಟ್ರೇಷನನ್ನು ಇಟ್ಟರೆ ಯಾವುದೂ ಕೂಡ ಕಷ್ಟ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿರಂತರ ಪರಿಶ್ರಮ ಇರಬೇಕು, ಮುಂದೆ ಗುರಿ ಇರಬೇಕು, ಆ ಗುರಿನ ಸಾಧಿಸುವಂಥ ಛಲ ಹಠ ಇದ್ದರೆ. IAS ಅಂದ್ರೇನು, ತಮ್ಮ ಕನಸೇನು, ಇದ್ರ ಕುರಿತಾಗಿ ಕೂಡ ಕೇಳ್ತೇನೆ. ಅದಕ್ಕಿಂತ ಮೊದಲಿಗೆ ತಾವು ಓದಿದಂಥ ಶಾಲೆ ಅಥವಾ ಕಾಲೇಜ್ಗಳು ಯಾವುದು, ಈ ಒಂದು ಲಿಸ್ಟನ್ನು ತಾವೊಮ್ಮೆ ಹೇಳಿದರೆ. ನಾನು ಚಿನ್ಮಯ ವಿದ್ಯಾಲಯ ಕೋಲಾರಲ್ಲಿ 10ನೇ ತರಗತಿವರೆಗೂ ಓದ್ದೆ. ಅದಾದ ನಂತರ ಆಳ್ವಾಸ್ ಮೂಡುಬಿದ್ರೆಯಲ್ಲಿ ವಿದ್ಯಾಲಯ, ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, ಅದು ಇಂಗ್ಲೀಷ್ ಮಾಧ್ಯಮನೇ. ಅದಾದ ನಂತರ 11th and 12th ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯಲ್ಲಿ ಓದ್ದೆ. ನಂತರ ಸಿವಿಲ್ ಇಂಜಿನಿಯರಿಂಗಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಗ್ರಾಜ್ಯುಯೇಷನ್ ಮುಗಿಸಿದೆ ನಾನು. ಸೊ ಇಂಜಿನಿಯರಿಂಗ್ ಮಾಡಿ ಆದ ನಂತರ ಈ ಒಂದು IAS ಸರ್ವಿಸ್ ಸೆಕ್ಟರ್ಗೆ ಬಂದರೆ? ಇಲ್ಲ, ಅದಾದ ನಂತರ ನಾನು ಲೋಕೋಪಯೋಗಿ ಇಲಾಖೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ಅಭಿಯಂತರರಾಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೆ. ಆ ಸಮಯದಲ್ಲೇ UPSC ಪರೀಕ್ಷೆಯನ್ನು ತೆಗೆದುಕೊಂಡೆ. ನಾನು ಕೆಲಸ ಮಾಡ್ತಾ ಇರೋ ಸಮಯದಲ್ಲೇ ನನ್ನ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಸೊ ಪ್ರಿಪ್ರೇಷನ್ ಆ್ಯಂಡ್ ವರ್ಕ್ ಟುಗೆದರ್ ಚೆನ್ನಾಗಿತ್ತು. ಅದು ಒಂಥರ ಚಾಲೆಂಜಿಂಗ್ ಒಂದು ಆಸ್ಪೆಕ್ಟ್ ಆಫ್ ಲೈಫು. ಸೊ ಆವಾಗೇ ಇಂಡಿಯನ್ ರೆವಿನ್ಯೂ ಸರ್ವಿಸ್ಗೆ ಸೆಲೆಕ್ಷನ್ ಆಯಿತು. ಅದಾದ ನಂತರ ಟ್ರೈನಿಂಗಲ್ಲಿ ಇದ್ಕೊಂಡು ನಂತರ ಮತ್ತೆ ಇನ್ನೊಂದು ಪ್ರಯತ್ನ ಪಟ್ಟೆ, ಅಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಿಕ್ಕಿದ್ದು. ಇಟ್ಸ್ ಎ ಹ್ಯೂಜ್ ಟ್ರಬಲ್ ಅನ್ನು ಕೂಡ ತಾವು ಪಟ್ಟಿದ್ದೀರಾ ಈ ಒಂದು ಶ್ರಮದ ಹಿಂದೆ ಅಂತ. ಟ್ರಬಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಿಮ್ಮ ವಿಕ್ಟ್ರಿ ಬಿಕಮ್ಸ್ ಸ್ವೀಟ್ಸ್ ಓನ್ಲಿ ವೆನ್ ಯು ಹ್ಯಾವ್ ಚಾಲೆಂಜ್ ಅಂತ. ಸೊ ಆ ಚಾಲೆಂಜಸ್ ಎಲ್ಲ ಇದ್ದಾಗ ನೀವಿನ್ನೂ ಆ್ಯಸ್ ಅ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಎಮರ್ಜ್ ಆಗ್ತೀರ. ಸೊ ಚಾಲೆಂಜಸ್ ಇರಬೇಕು ಲೈಫಲ್ಲಿ, ಜೀವನದಲ್ಲಿ ಚಾಲೆಂಜಸ್ ಇದ್ದಾಗ ನಾವಿನ್ನೂ ಭಾಳಷ್ಟು ಗಟ್ಟಿತನ ಬರುತ್ತೆ. ಎಸ್ ಮ್ಯಾಮ್, ಬ್ಯೂಟಿಫುಲ್ ಆನ್ಸರ್. ಜೀವನದಲ್ಲಿ ಚಾಲೆಂಜಸ್ಗಳು ಇರಬೇಕು, ಚಾಲೆಂಜನ್ನು ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ತೇವೋ ಆಗ ಮಾತ್ರ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯ ಅಂಥೇಳಿ. ಮೇಡಮ್, ನೀವು ಉಡುಪಿ ಭಾಗವನ್ನು ಗಮನಿಸಿದರೆ, ಸೊ ನೀವು ಕೋಲಾರದಿಂದ ಬಂದಿದ್ದೀರಾ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕಾಗಿ ಉಡುಪಿಗೆ ಬಂದಿದ್ದೀರಾ. ಉಡುಪಿ ಇಸ್ ಬಿಗ್ಗೆಸ್ಟ್ ಎಜುಕೇಷನಲ್ ಹಬ್ ಇದೆ ನಮ್ಮಲ್ಲಿ. ದೇಶ ವಿದೇಶಗಳಿಂದಲೂ ಕೂಡ ಉಡುಪಿ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ. ಆದರೆ ಈ ಭಾಗದಿಂದ IAS ಅಧಿಕಾರಿಗಳು ಹೊರಹೊಮ್ಮುವುದು ಅಥವಾ IAS ಎಕ್ಸಾಮ್ಗಳನ್ನು ಬರೆಯುವಂಥದ್ದು ಬಹಳ ಕಡಿಮೆ. ಈವನ್ ನೀವು CAಯನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಅದರ ಕುರಿತಾಗಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿವೆ. ಇಂಜಿನಿಯರಿಂಗ್ ಡಾಕ್ಟರೇಟ್ಗಳಿಗೆ ನಮ್ಮದೇ ಆದ ಸ್ಥಾನವನ್ನು ಇಡೀ ಭಾರತದಲ್ಲಿ ನಾವು ಚಾಪನ ಮೂಡಿಸಿದ್ದೇವೆ. ಬಹುಶಃ ತಾವು ಕೋಲಾರದಿಂದ ಇಲ್ಲಿಗೆ ಬಂದಿದ್ದೀರಾ, ಬಹುಶಃ ಈ ಭಾಗದ ಯುವ ಜನತೆಗೆ ಕೂಡ ತಾವು ಒಂದು ಮೆಸೇಜನ್ನು ನೀಡಬೇಕು ಅಂತ ನಾನು ಎಣಿಸ್ಕೊಳ್ತೇನೆ. ತಮ್ಮ ಈ ಒಂದು ಶ್ರಮ ಏನಾಗಿದೆ ಮತ್ತು ಈ ಮೂಡುಬಿದ್ರಿ ಆಳ್ವಾಸ್ ಇನ್ಸ್ಟಿಟ್ಯೂಷನಲ್ಲಿ ತಾವು ಓದ್ದವರು, ಹಾಗಾಗಿ ಇಲ್ಲಿನ ವಾತಾವರಣವೂ ಕೂಡ ತಮ್ಗೆ ಗೊತ್ತಿದೆ. ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದರೆ, ನನ್ನ ಅನಾಲಿಸಿಸ್ ಪ್ರಕಾರ ಹೇಳೋದಾದರೆ, ಈ ನಮ್ಮ ಕೋಸ್ಟಲ್ ಕರ್ನಾಟಕ ಏನಿದೆ, ಕರಾವಳಿ ಕರ್ನಾಟಕ ಏನಿದೆ, ಇಲ್ಲಿ ಆಂಟ್ರಪ್ರನರ್ಶಿಪ್ ಅನ್ನೋವಂಥ ಸ್ಕಿಲ್ಸ್ ಜಾಸ್ತಿ ಯಾವಾಗ್ಲೂ. ಅಂದರೆ ಸ್ವಶಕ್ತಿಯಿಂದ ಏನಾದರೂ ಒಂದು ಮಾಡಬೇಕು, ಸ್ವದುಡಿಮೆಯಿಂದ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ಬೇಕು ಅನ್ನೋವಂಥ ಜಾಸ್ತಿ ಇದೆ. ಈಗ ಹೋಟೆಲ್ ಮಾಧ್ಯಮ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಈವನ್ ಇಂಜಿನಿಯರಿಂಗ್ ಮೆಡಿಕಲ್ ಇರ್ಬೋದು, ಎಲ್ಲದರಲ್ಲೂ ಭಾಳಷ್ಟು ಮುಂದೆ ಇದ್ದಾರೆ. ನೀವು ನೋಡಿದ್ರೆ
ಹೇಳಿದ್ರೆ ಪ್ರತಿಯೊಂದು ವಿಶ್ವದಲ್ಲಿ ಎಲ್ಲೇ ಹೋದ್ರೂ ನಾವು ಉಡುಪಿ ಮತ್ತು ಮಂಗಳೂರಿನವ್ರನ್ನ ಅಥವಾ ಕರಾವಳಿ ಪ್ರದೇಶನವ್ರನ್ನ ಮೀಟ್ ಮಾಡ್ಲಿಕ್ಕೆ ಸಿಕ್ಕೇ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಖಂಡಿತವಾಗ್ಲೂ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಗೌರ್ಮೆಂಟ್ ಸರ್ವಿಸ್ ಅದು ಓರಿಯೆಂಟೇಷನ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಓರಿಯೆಂಟೇಷನ್ ಸಿಕ್ಕಿದ್ರೆ ಬಹುಶಃ ಎಲ್ಲ ಯೂತ್ ಕೂಡ ಈ ಫೀಲ್ಡ್ಗೂ ಬರ್ಬೋದು ಅಂತ. ಅಂತ ಕೆಲವು ಯೂತ್ಗಳಿಗೆ ಇವತ್ತು ತಾವು ರೋಲ್ ಮಾಡೆಲ್ ಆಗಿ ಕಾಣಿಸ್ತಾ ಇದ್ದೀರಾ. ನಂದಿನಿ ಕೆ ಆರ್ ಅವರು ಇವತ್ತು ಜಗತ್ತಿಗೆ ಸಾರಿದ್ದಾರೆ. ಫಸ್ಟ್ ರ್ಯಾಂಕನ್ನು ಕರ್ನಾಟಕದ ಮಂಡ್ಯಗಳಿಗೂ ಕೂಡ ತೆಗಿಲಿಕ್ಕೆ ಸಾಧ್ಯವಿದೆ, ನಮ್ಮ ಮೆದುಳಿಗೂ ಆ ಕೆಪಾಸಿಟಿ ಇದೆ ಅಂಥೇಳಿ. ಅದರ ಜೊತೆಯಲ್ಲ ಮೇಡಮ್, ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಆದರೆ ಅವರು ಎಲ್ಲರೂ ಕೂಡ ಡಾಕ್ಟರ್ ಫೀಲ್ಡಿಗೆ ಹೋಗಿಬಿಡ್ತಾರೆ, ಇಂಜಿನಿಯರಿಂಗ್ ಮಾಡಿದವ್ರು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗಿಬಿಡ್ತಾರೆ, ಈ IAS ಅಥವಾ ಸರ್ವಿಸ್ ಸೆಕ್ಟರ್ ಬಗ್ಗೆ ಗಮನವನ್ನು ಹರಿಸೋದು ಬಹಳ ಕಡಿಮೆ. ಅಂಥವರಿಗೆ ಯಾವ ರೀತಿಯಾಗಿ ಹೋಗಬಹುದು ಅಂತ ತಾವೊಮ್ಮೆ ಹೇಳ್ತೀರಾ? ಏನಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಏಮ್ ಏನು ಅಂತ ಡಿಸೈಡ್ ಮಾಡ್ಕೊಬೇಕು. ಈಗ UPSC ಅಥವಾ ಸಿವಿಲ್ ಸರ್ವಿಸಸ್ಗೆ ನನಗೆ ನನ್ನ ಒಂದು ಪರ್ಸನಾಲಿಟಿಗೆ ನನ್ನ ವ್ಯಕ್ತಿತ್ವಕ್ಕೆ ಈ ಒಂದು ಪರ್ಟಿಕ್ಯುಲರ್ ಪ್ರೊಫೆಷನ್ ಸರಿಗಿದೆಯಾ, ನನಗೆ ಇದು ಇದು ಮಾಡಲಿಕ್ಕೆ ಇಚ್ಛೆ ಇದೆಯಾ ಮುಖ್ಯವಾಗಿ. ಯಾಕಂದರೆ 30-35 years ಆಫ್ ಸರ್ವಿಸ್ ನಾವು ಒಂದು ಜಿಲ್ಲೆಯಲ್ಲಿ ಎಲ್ಲಾದರೂ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಕೆಲಸ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ ಮೆಂಟಲಿ. ಆ್ಯಂಡ್ ಯಾವ ರೀತಿ ಕೆಲಸ ಮಾಡಬೇಕು ಮುಂದೆ ಅನ್ನೋದು ಪೂರ್ವಭಾವಿ ತಯಾರಿ ಇದ್ರೆ ಖಂಡಿತವಾಗ್ಲೂ ಸುಲಭ ಆಗುತ್ತೆ. ಅದೆಲ್ಲ ತಿಳ್ಕೊಂಡು ಈ ಫೀಲ್ಡ್ಗೆ ಬರಬೇಕು ಅಷ್ಟೇ. ಬಹುಶಃ ಇದೇ ಕಾರಣಕ್ಕೆ ನಾನು ಆರಂಭದಲ್ಲಿ ತಮ್ಮನ್ನು ದಿಟ್ಟ ಮಹಿಳೆ ಅಂತ ಕರೆದದ್ದು. ಸೊ ಈ ಫೀಲ್ಡ್ಗೆ ಬರುವಂತಹ ಇದುವರೆಗೆ ನೀವು DC ಆಗಿ ಅಥವಾ IAS ಅಧಿಕಾರಿಗಳನ್ನ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಚಾಪುಗಳನ್ನ ಮೂಡಿಸಿದವರು ಹೆಣ್ಣು ಮಕ್ಕಳೇ. ದಿಟ್ಟವಾದ ಹೆಜ್ಜೆಯನ್ನ ಇಟ್ಟು ರೋಷದಿಂದ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿಯೋ ಅಥವಾ ಜನರ ಪರವಾಗಿಯೋ ಹೋರಾಟವನ್ನು ಮಾಡಿ ಗೆದ್ದು ಬಂದಂಥವ್ರು. ಮೇಡಮ್, ತಮ್ಮ ಕನಸೇನು? ತಾವು ಯಾವ ಸೆಕ್ಟರಲ್ಲಿ ಹೋಗ್ಬೇಕಂತಿದ್ದೀರಾ? ತಾವು ಯಾವ ರೀತಿ ಮುಂದಿನ ಕಾಲಘಟ್ಟವನ್ನು ಕಳಿಬೇಕಂತಿದ್ದೀರಾ? ನನಗೆ ಅಂತ ಸ್ಪೆಷಲ್ ಪ್ರಯಾರಿಟೀಸ್ ಅಂತ ನಾನು ಯಾವತ್ತೂ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನಂದು ನೇಚರ್ ಆಫ್ ವರ್ಕ್ ಏನಪ್ಪ ಅಂದರೆ ನನಗೆ ಏನೇ ಅಸೈನ್ಮೆಂಟ್ ಕೊಡಲಿ, ಅದು ಉತ್ತರ ಕರ್ನಾಟಕ ಆಗಿರಲಿ, ಕೋಸ್ಟಲ್ ಕರ್ನಾಟಕ ಆಗಿರಲಿ, ಅಥವಾ ನಮ್ಮ ಸದರ್ನ್ ಕರ್ನಾಟಕ ಆಗಿರಲಿ, ಯಾವ ಪ್ರದೇಶದಲ್ಲೂ ಪೋಸ್ಟಿಂಗ್ ಮಾಡಲಿ ಅಥವಾ ಯಾವುದೇ ಒಂದು ಅಸೈನ್ಮೆಂಟ್ ಸಿಗಲಿ, ಯಾವ ಡಿಪಾರ್ಟ್ಮೆಂಟ್ ಸಿಗಲಿ, ನನ್ನ ಕೈಯಲ್ಲಾಗುವಂಥ ಬೆಸ್ಟ್ ಕೆಲಸ ನಾನು ಮಾಡಬೇಕು ಅಷ್ಟೇ. ವೆರಿ ಸಿಂಪಲ್. ಖಂಡಿತವಾಗ್ಲೂ ನಾನು ಯಾವತ್ತೂ ಇದೇ ಬೇಕು ಅದೇ ಬೇಕು ಅಂತ ಇರಲಿಲ್ಲ. ಎಲ್ಲಿ ಹಾಕಿದ್ರೆ ನನ್ನ ಕೈಯಲ್ಲಾಗುವಂಥ ಕೆಲಸ ಮಾಡಬೇಕು ಅಂತ. ಸೊ ಏನು ಸಿಕ್ಕಿದ್ರು ಐ ವಿಲ್ ಬಿ ವೆರಿ ಹ್ಯಾಪಿ ಟು ಡೂ ವರ್ಕ್. ಎಲ್ಲ ಕಡೆ ಕೆಲಸ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಒಳ್ಳೆ ಕೆಲಸ ಮಾಡಲಿಕ್ಕೆ. ಸೊ ಆ ನಿಟ್ಟಿನಲ್ಲಿ ಐ ಆಮ್ ಓಪನ್ ಫಾರ್ ಎವ್ರಿಥಿಂಗ್. ಎಸ್ ಮ್ಯಾಮ್. ನಮ್ಮ ಇತರ ನಡುವೆ ತಮಗನ್ಸೋದಿಲ್ವಾ, ಇದುವರೆಗೆ ಸಾಧಾರಣ ನಂದಿನಿ ಆಗಿದ್ದವರು ಇನ್ನು ಮುಂದೆ IAS ನಂದಿನಿ ಆಗಿಬಿಡ್ತಾರೆ, UPSC ಎಕ್ಸಾಮನ್ನು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡಿದಂಥ ನಂದಿನಿ ಆಗಿಬಿಡ್ತಾರೆ. ಸೊ ಈ ಒಂದು ಕನಸು ಬಹುಶಃ ನಿಮಗೆ ಮೊದಲಿಂದ ಇರ್ತದೆ, ನಾನು ಈ ರೀತಿ ಆಗಬೇಕು ಅಂಥೇಳಿ. ಈಗ ನಿಮ್ಮ ಊರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದೆ, ಸಮಾಜ ಯಾವ ರೀತಿಯಾಗಿ ನೋಡ್ತಾ ಇದೆ ನಿಮ್ಮನ್ನು? ಖಂಡಿತವಾಗಿ ನೀವು ಹೇಳಿದ್ರೆ ಈಗೇನೋ ಚೇಂಜ್ ಇದೆ ಅಂತ, ಬಟ್ ಆ್ಯಸ್ ಅ ಪರ್ಸನ್ ವಿ ರಿಮೈನ್ ಸೇಮ್. ಬಟ್ ಫಾರ್ ದ ಫ್ಯಾಕ್ಟ್ ನಾವು ಒಬ್ಬ ವ್ಯಕ್ತಿಯಾಗಿ ಅದೇ ರೀತಿಯಾಗೇ ಇರ್ಬೋದು. ನಂದಿನಿ KR ಪುನಃ ಮೊದಲೇನಿತ್ತು, ಇವಾಗ ನಂದಿನಿ KR ಏನಿತ್ತು ಅದು ಸೇಮ್. ಬಟ್ ಏನಪ್ಪ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ, ಜನರು ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ, ಇವರು ನಮಗೆ ಈ ಥರ ಕೆಲಸ ಮಾಡ್ತಾರೆ ಅಂತ. ಸೊ ಆಶೋತ್ತರಗಳು ಜಾಸ್ತಿ ಆಗಿದೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಬಹುಶಃ ಇನ್ನಷ್ಟು ಎಫಿಷಿಯೆಂಟ್ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಚೇಂಜ್ ಇದೆ ಅಷ್ಟೇ, ವಿನ ಆ್ಯಸ್ ವ್ಯಕ್ತಿತ್ವ ಅದೇ ಸೇಮ್ ಅಂತ ಹೇಳ್ತೇನೆ. ಎಸ್ ಮೇಡಮ್, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಬಹುಶಃ ಇಲ್ಲೋ ಕರ್ನಾಟಕವನ್ನು ಪರಿಗಣಿಸಿದಾಗ ಓರ್ವ ಯುವಶಕ್ತಿಯ ಧ್ವನಿಯಾಗಿಯೇ ನಾನು ಬಹಳ ಬೇಸರದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಇವತ್ತು ಹಗರಣಗಳನ್ನು ಮಾಡಿದವರು ಅಥವಾ ಯಾವುದೇ ಯಾವುದು ಸಣ್ಣ ಪುಟ್ಟ ಇಶ್ಯೂಗಳು ದೊಡ್ಡದಾಗಿ ಹೋಗ್ತದೆ. ಇವತ್ತು ಫಸ್ಟ್ ರ್ಯಾಂಕನ್ನು ಗಳಿಸಿದಂತಹ ನಂದಿನಿ KR ಅವರನ್ನು ಇವತ್ತು ಎಲ್ಲ ಮೀಡಿಯಾಗಳು ಕೂಡ ಅವರು ಬಹುಶಃ ನಿಮ್ಮ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ನಮ್ಮಂಥ ಎಲ್ಲ ಮೀಡಿಯಾಗಳು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದ್ರ ಜೊತೇಲಿ ಇವತ್ತು ಸಮಾಜಕ್ಕೆ ರೋಲ್ ಮಾಡೆಲ್ ಆಗಿ ತಾವಿವತ್ತು ತಾವೇನೇ ಹೇಳ್ಬೋದು, ಬಟ್ ರೋಲ್ ಮಾಡೆಲ್ ಆಗಿ ತಾವು ನಿಂತಿದ್ದೀರಾ. ಬಹುಶಃ ಇಂತಹ ಪ್ರತಿಭೆಗಳನ್ನು ಎಲ್ಲೋ ಈ ಭಾಗದ ಸಾಮಾನ್ಯ ಜನರು ಗುರುತಿಸುವಲ್ಲಿ ವಿಫಲರಾಗಿದ್ದೇನು? ಈ ಜನರಿಗೆ ಸ್ಪೈಸಿ ಇವತ್ತು ಬೇಕಾಗಿದೆ, ಗಲಾಟೆಗಳು, ರಾಜಕಾರಣಗಳು, IT ರೈಡ್ಗಳು, ಇಂತಹ ಸ್ಪೈಸಿ ವಿಷಯಗಳು ಬೇಕಾಗಿಬಿಟ್ಟಿವೆ. ನನಗೆ ಅದೇನು ಆ ರೀತಿ ಅನ್ನಿಸ್ತಾ ಇಲ್ಲ, ಯಾಕಂದರೆ ನಮ್ಮದು ಏನೇ ಒಂದು ರೆಕಗ್ನಿಷನ್ ಬಂದರೂ ಅದು ನಮ್ಮ ಕೆಲಸದಿಂದ, ಮತ್ತು ನಾವು ಮಾಡೋ ಕೆಲಸ ಕೂಡ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತೀವಿ ಹೊರತು ಪಬ್ಲಿಕ್ ರೆಕಗ್ನಿಷನ್ಗೋಸ್ಕರ ಅಲ್ಲ. ಸೊ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಕೊನೆ ತನಕ ಉಳಿಯೋದು ಅದನ್ನೇ. ನಾವು ಮಾಡೋ ಅಂಥ ಕೆಲಸ ಅದಕ್ಕೆ ಏನು ಇಂಟೆಂಟೆಡ್ ಬೆನಿಫಿಟ್ ಇದೆ, ಇಂಟೆಂಟೆಡ್ ಬೆನಿಫಿಷರಿ ಯಾರಿದ್ದಾರೆ ಅದಕ್ಕೆ ರೀಚ್ ಆದರೆ ಅದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್, ಅದು ನಮ್ಮ ಕರ್ತವ್ಯ ಕೂಡ. ಸೊ ಡ್ಯೂಟಿಗೆ ಯಾವುದೇ ಒಂದು ರೆಕಗ್ನಿಷನ್ ಬೇಡ, ನೀವು ಕರ್ತವ್ಯ ಮಾಡ್ತಾ ಇರೋದಕ್ಕೆ ರೆಕಗ್ನಿಷನ್ ಬೇಡ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಜನ ಭಾಳಷ್ಟು ಗುರುತಿಸಿದ್ದಾರೆ, ಭಾಳಷ್ಟು ಚೇಂಜ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಈಗ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ
ಮುಖ್ಯವಾಗಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಶಾಲೆ ಕಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ವಿದ್ಯೆಗೆ ತನ್ನದೇ ಆದಂಥ ಬೆಲೆ ಬಂದಿದೆ, ಪೇರೆಂಟ್ಸ್ಗೆಲ್ಲ ಒಂದು ಅವೇರ್ನೆಸ್ ಬಂದಿದೆ ಹೆಣ್ಣು ಮಕ್ಕಳಿಗೆ ಸಾಧನೆ ಮಾಡಬೇಕು ಅಂತ. ಸೊ ಇದೆಲ್ಲನೂ ಸಾಕು ನನಗೆ, ಅದೇನೇ ಬೆನಿಫಿಟ್, ಅದೇನೇ ನನಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಏನೂ ಇಲ್ಲ, ಅದಕ್ಕಿಂತ ದೊಡ್ಡ ರೆಕಗ್ನಿಷನ್ನು ಬೇಡ ಅಂತ ನನ್ನ ಇಚ್ಛೆ. ಬ್ಯೂಟಿಫುಲ್ ಆನ್ಸರ್ಗಳನ್ನು ನೀಡ್ತಾ ಇದ್ದೀರಾ. ಈತ ನಡುವೆ ಇಂಥ ಒಂದು ಮಹಾನ್ ಸಾಧನೆಯನ್ನು ಮಾಡಬೇಕಾದ್ರೆ, ಸೊ ಐ ಎ ಎಸ್ ಅಲ್ಲಿ ಫಸ್ಟ್ ರ್ಯಾಂಕನ್ನು ತೆಗೆದುಕೊಳ್ಬೇಕಾದ್ರೆ, ಇತ್ತೀಚೆಗೆ ಎಲ್ಲ ಮಕ್ಕಳು ಕೂಡ ಹೇಳ್ತಾರೆ ನಾನು ದೊಡ್ಡ ಐ ಎ ಎಸ್ ಅಧಿಕಾರಿ ಆಗ್ತೇನೆ, ಮತ್ತೊಂದು ಆಗ್ತೇನೆ, ಮತ್ತೊಂದು ಆಗ್ತೇನೆ. ಬಟ್ ಬೆಳೀತಾ ಬೆಳೀತಾ ಅವ್ರ ಹಂತವಾಗಿ ಅವ್ರ ಮೈಂಡ್ ಚೇಂಜ್ ಆಗ್ತದೆ, ದುಡ್ಡು ಮಾಡೋದು ಎಲ್ಲಿ ಅನ್ನೋದೇ ಅವರ ಮುಖ್ಯ ಇಂಟೆನ್ಷನ್ ಆಗಿಬಿಡ್ತದೆ. ಮೇಡಮ್, ತಮಗೆ ಇವೆಲ್ಲದಕ್ಕೆ ಕೂಡ ಈಸಿ ಈ ಒಂದು ಸಾಧನೆಗೆ ಮುಖ್ಯ ಏಮ್ ಆಗಿ ಇದ್ದದ್ದು ಯಾರು, ಅಥವಾ ಪ್ರೋತ್ಸಾಹವಾಗಿ ಇದ್ದದ್ದು ಹೇಗೆ, ಯಾವ ವಿಷಯ, ತಂದೆ ತಾಯಿಯಿಂದವೋ ಅಥವಾ ಆ ಬೆಳೆದು ಬಂದ ವಾತಾವರಣವೋ ಅಥವಾ ಏನೋ ಒಂದು ಘಟನೆಯಿಂದ ಈ ಒಂದು ಛಲ ಬಂತು, ಯಾವ ರೀತಿ ಅಂದರೆ ಈಗ ನಿಮಗೆ ಒಂದು ಇದೇ ನನ್ನ ಗುರಿ ಅಂತ ತುಂಬ ಕಾಲವರೆಗೂ ಅದನ್ನೇ ನೀವು ಅಚಲವಾಗಿ ನಂಬ್ಕೊಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದರಲ್ಲಿ ನಂಬಿಕೆ ಇರಬೇಕು ತಮಗೆ. ಅಂದರೆ ಈ ಒಂದು ಗುರಿ ತಲುಪೋದ್ರಿಂದ ನಾನು ಏನು ಜೀವನದಲ್ಲಿ ನನಗಾಗಿ ಪ್ರಯಾರಿಟಿ ಸೆಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಅಚೀವ್ ಮಾಡ್ಬೋದು ಅಂತ, ಅದು ನನಗೆ ಬಂದಿದ್ದು ನೀವು ಹೇಳ್ದಂಗೆ ಶಾಲೆಯಿಂದ, ಶಿಕ್ಷಕರಿಂದ, ಪೇರೆಂಟ್ಸಿಂದ, ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸೊಸೈಟಿಯಿಂದ. ನಾವು ಸಮಾಜದಲ್ಲಿ ಪ್ರತಿಯೊಂದು ಒಬ್ಬರನ್ನು ಮೀಟ್ ಮಾಡ್ತೀವಲ್ಲ, ಪ್ರತಿಯೊಂದು ಸಿಚುಯೇಷನ್ಸ್ನ ಫೇಸ್ ಮಾಡ್ತೀವಲ್ಲ. ಈಗ ಗ್ರಾಮೀಣ ಪ್ರದೇಶದಿಂದ ಬಂದಿದ್ರೆ ತಮಗೆ ಗೊತ್ತಿರುತ್ತೆ, ಅಥವಾ ಒಂದು ಹೆಣ್ಣು ಮಗು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ತಾನು ಕಲಿಬೇಕು ಅಂದರೆ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಬೇಕು ನಾವು, ರೈಟ್ ಫ್ರಮ್ ಟ್ರಾನ್ಸ್ಪೋರ್ಟೇಷನಿಂದ ಇರ್ಬೋದು, ಅಥವಾ ಒಂದು ಎಜುಕೇಷನ್ ಬೇಕು ನನಗೆ ಅಂತ ಒಪ್ಪಿಸ್ಲಿಕ್ಕೇನೆ ಬಹಳಷ್ಟು ಚಾಲೆಂಜಸ್ ಇರುತ್ತೆ. ಇದು ನಾನು ಈ ಒಂದು ಫೀಲ್ಡ್ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತ ನೀವೆಲ್ಲರೂ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅಲ್ಲ, ಹೆಚ್ಚಾಗಿ ಬರುವಂತದ್ದು ಅಲ್ಲ, ನೀನು ಐ ಎ ಎಸ್ ಮಾಡಿದ್ರೆ ನಿನಗೆ ಹುಡುಗನ ಎಲ್ಲಿಂದ ನಾವು ಹುಡುಕ್ಲಿ, ಎಲ್ಲಿಂದ ಮದುವೆ ಮಾಡ್ಲಿ, ಅದೇ ನಾವು ಈ ತರ ಎಲ್ಲ ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಸೊಸೈಟಿ ಬಂದಿರೋದು ಆತರ ಇದೆ. ಈವನ್ ವಿ ಆರ್ ಎ ಏನೋ ಗ್ರೋಯಿಂಗ್ ಡೆಮೋಕ್ರೆಸಿ, ನಾವಿನ್ನ ಬಹಳಷ್ಟು ಗ್ರೋ ಆಗ್ಲಿಕ್ಕಿದೆ. ಸೊ ಹಾಗಾಗಿ ಸೊಸೈಟಿ ಆತರ ಇರೋದ್ರಿಂದ ನಾವು ಬಹಳಷ್ಟು ಜನ ಬಹಳಷ್ಟು ಸೆಕ್ಷನ್ಸ್ ಆಫ್ ದ ಸೊಸೈಟಿನ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ನಾನು ಈ ತರ ಒಂದು ಚಾಲೆಂಜಸ್ನ ತಗೊಳಕ್ ರೆಡಿ ಇದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ನಮಗೆ ನಾವು ಕಾನ್ಫಿಡೆನ್ಸ್ ಇದ್ರೆ ನಮ್ಮ ಬಗ್ಗೆ ನಾವೆಲ್ಲರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುತ್ತೆ, ಮತ್ತು ರಿಸಲ್ಟ್ಸ್ ಕಾಣಿಸ್ತಾ ಇರ್ಬೇಕಲ್ವಾ. ಪ್ರತಿ ಹಂತದಲ್ಲೂ ನಾವು ಒಂದು ರಿಸಲ್ಟ್ಸ್ನ ತೋರಿಸ್ತಾ ಇದ್ರೆ ಅವರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಚಾಲೆಂಜಸ್ ಇಂದ ಸೊಸೈಟಿನೇ ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ತಾವು ಕೇಳಿದ ಪ್ರಶ್ನೆಗೆ ಸೊಸೈಟಿಯೇ ನಿಮ್ಮ ಇನ್ಸ್ಪಿರೇಷನ್ ನಿಜಕ್ಕೂ ಕೂಡ. ಎವ್ರಿ ಪರ್ಸನ್ ಹ್ಯಾಸ್ ದಟ್ ಪೊಟೆನ್ಷಿಯಲ್. ನೀವು ನೋಡಿ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ತನಗೆ ಏನು ಚಾಲೆಂಜಸ್ ಇರುತ್ತೋ ಅದರಿಂದ ಓವರ್ಕಮ್ ಮಾಡ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋವಂಥ ಒಂದು ತುಡಿತ ಮಿಡಿತ ಒಳಗಡೆ ಇರುತ್ತೆ, ಒದಗಿರುತ್ತೆ. ಅದನ್ನು ನಾವು ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕು. ನಮ್ಮ ಲೆವೆಲಲ್ಲಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮಾತುಗಳಲ್ಲಿ ಒಂದಂತೂ ಸ್ಪಷ್ಟವಾಗಿ ನಂಗೆ ತಿಳಿತಾ ಇದೆ, ಈ ಭಾಗದ ಜನತೆಗೆ ಅಥವಾ ಕರ್ನಾಟಕ ಜನತೆಗೆ ಸದ್ಯದಲ್ಲೇ ಒಂದು ಖಡಕ್ ನಂದಿನಿ ಕೆ ಆರ್ ಅವರು ಸಿಗ್ತಾರೆ, ಖಡಕ್ ಆಫೀಸರ್ ಅವರು ಸಿಗ್ತಾರೆ ಅಂತೇಳಿ, ಈಗವೇ ಒಂದು ಮಟ್ಟಿಗೆ ಬ್ಯುಸಿ ಆಗಿ ಬಿಟ್ಟಿದ್ದೀರೋ ಅಂತೇಳಿ. ಆ ಥರ ಏನಿಲ್ಲ, ಏನೇ ಕೆಲಸ ಕೊಟ್ಟರು ನಮ್ಮ ಎಫಿಷಿಯೆಂಟಾಗಿ ನಾವು ಕೆಲಸ ಮಾಡಲಿಕ್ಕೆ ನಾವು ತಯಾರಿರಬೇಕು. ಭಾಳಷ್ಟು ಜನ ಆ ಥರ ಮಾಡ್ತಾ ಇದ್ದಾರೆ, ಎಲ್ಲ ಸೀನಿಯರ್ ಆಫೀಸರ್ಸ್ ಇರ್ಬೋದೆಲ್ಲ. ನಾವು ಅವರಿಂದ ಕಲೀಲಿಕ್ಕೆ ಭಾಳಷ್ಟು ಇದೆ. ಇವಾಗಲೇ ಎಂಟ್ರಿ ಇಂಟು ದ ಸರ್ವಿಸ್, ಇದು ಫಸ್ಟ್ ಆಪರ್ಚುನಿಟಿ ಅಷ್ಟೇ, ಕಲೀಲಿಕ್ಕೆ ಭಾಳಷ್ಟು ಇರುತ್ತೆ. ಇವನ್ ಥ್ರೂ ಔಟ್ ದ ಸರ್ವಿಸ್ ಕಲೀಲಿಕ್ಕೆ ಭಾಳಷ್ಟು ಇರುತ್ತೆ ಪ್ರತಿಯೊಬ್ಬರಿಂದ. ಇನ್ನೂ ಅನೇಕ ವಿಚಾರಗಳನ್ನು ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಒಂದು ಪುಟ್ಟ ವಿರಾಮವನ್ನು ಪಡೆದುಕೊಂಡು ಬರೋಣ, ಅದಾದ ಬಳಿಕ ಕಾರ್ಯಕ್ರಮ ಮುಂದುವರಿತದೆ. ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ನಾವು ಮಾತಾಡ್ತಾ ಇದ್ವಿ, ಮಾತನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ನಂದಿನಿ ಕೆ ಆರ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮದ ನಂತರ ತಮಗೆ ಸ್ವಾಗತ. ಇವತ್ತಿನ ಯುವಜನತೆಗೆ, ಅದು ಎಸ್ಪೆಷಲಿ ಇವತ್ತಿನ ಹುಡುಗಿಯರಿಗೆ, ತಾವು ಇಂತಹ ಸೆಕ್ಟರ್ಗಳಿಗೆ ಬರಬೇಕು ಅಥವಾ ಇಂತಹ ವಿಚಾರಗಳ ಕುರಿತಾಗಿ ಆಸಕ್ತಿಯನ್ನು ಮೂಡಿಸಲಿಕ್ಕೆ ತಾವು ಯಾವ ರೀತಿಯಾಗಿ ಯಾವುದಾದ್ರೂ ಕ್ರಮವನ್ನು ಕೈಗೊಳ್ಬೇಕು ಅಂತಿದ್ದೀರಾ, ಅಥವಾ ತಾವು ಯಾವುದಾದ್ರೂ ಆಂಬಿಷನ್ ಜನರಿಗೆ ವ್ಯಕ್ತಪಡಿಸಬೇಕು ಅಂತಿದ್ದೀರಾ? ಏನಿಲ್ಲ, ಮುಖ್ಯವಾಗಿ ಪೇರೆಂಟ್ಸ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಯಾವಾಗೂ ಅಷ್ಟೇ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದೇ. ಯಾಕಂದರೆ ಮನೆಯಲ್ಲಿ ಸಪೋರ್ಟ್ ಸಿಗೋವರೆಗೂ ನಮಗೆ ಯಾವುದೇ ಒಂದು ಸೆಕ್ಟರ್ಗೆ ಬರಬೇಕು ಅಂದರೆ ಭಾಳಷ್ಟು ಕಷ್ಟ ಆಗುತ್ತೆ. ಅವ್ರ ಪ್ರಯಾರಿಟೀಸ್ ಬೇರೆ, ನಮ್ಮ ಪ್ರಯಾರಿಟೀಸ್ ಬೇರೆ ಆದಾಗ ಕಷ್ಟ ಆಗುತ್ತೆ. ಎರಡನೇದಾಗಿ ಒಳ್ಳೆ ಶಿಕ್ಷಣ ಸಿಗಬೇಕು.
ಅಂದರೆ ಈಗ ಭಾಳಷ್ಟು ಜನ ಹೆಣ್ಮಕ್ಳಿಗೆ ಶಿಕ್ಷಣ ಯಾಕೆ ದೊರೀತಾ ಇಲ್ಲ ಅಂದರೆ ಈಗ 5 ಕಿಲೋಮೀಟರಲ್ಲೋ 10 ಕಿಲೋಮೀಟರಲ್ಲೋ ಒಳ್ಳೆ ಶಾಲೆ ಸಿಗ್ತಾ ಇಲ್ಲ, ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಅಂದಾಗ ಏನು ಹೇಳ್ತಾರೆ, ಅಷ್ಟು ದೂರ ಕಳಿಸ್ಲಿಕ್ಕೆ ತಯಾರಿರೋದಿಲ್ಲ ಈಗ ನಮಗೆ ಗ್ರಾಮೀಣ ಪ್ರದೇಶದಲ್ಲೆಲ್ಲ. ಸೊ ಹಾಗಾಗಿ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ ಅಟ್ ದಿ ವೆರಿ ಆಕ್ಸೆಸಿಬಲ್ ಪಾಯಿಂಟ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ್ಯಂಡ್ ಚೇಂಜ್ ಇನ್ ಮೈಂಡ್ ಸೆಟ್ ಆಫ್ ದಿ ಫ್ಯಾಮಿಲಿ, ಇವೆರಡೂ ಇದೆಲ್ಲದ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ನಾವು ಬೆಳಿಬೇಕು ಅನ್ನೋ ಒಂದು ಆಸ್ಪಿರೇಷನ್ ಇರಬೇಕು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್ ಮೇಡಮ್, ಇದ್ರ ಜೊತೆ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಾದ್ರೆ, ಅಧಿಕಾರಿ ಅಂತಾದ್ರ ಮೇಲೆ ಇದೀಗ ಈಗಿನ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ಒತ್ತಡವನ್ನು ಹೇರುವುದು ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳು ಏನು ಹೇಳ್ತಾರೋ ಅದನ್ನು ಶಿರಸಾವಹಿಸಿ ಅಧಿಕಾರಿಗಳು ಪಾಲಿಸಬೇಕು ಅಂತಹ ವಾತಾವರಣ ಒಂದು ನಿರ್ಮಾಣ ಆಗಿಬಿಟ್ಟಿದೆ. ತಾವೇನು ಹೇಳ್ತೀರಿ ಈ ಕುರಿತಾಗಿ? ನೋಡಿ, ತಾವು ಯಾವ ರೀತಿಯಾಗಿ ಇರ್ತೀರಾ ಇನ್ನು ಮುಂದೆ? ನೋಡಿ, ಈ ಪೊಲಿಟಿಕಲ್ ಬ್ಯೂರೋಕ್ರಸಿ ಇರ್ಬೋದು ಅಥವಾ ಪರ್ಮನೆಂಟ್ ಬ್ಯೂರೋಕ್ರಸಿ ಇರ್ಬೋದು, ನಾವಿಬ್ರೂ ವರ್ಕ್ ಮಾಡ್ತಾ ಇರೋದು ಪಬ್ಲಿಕ್ ಗುಡ್ ಅಂತ, ನಮಗೆ ಸಾರ್ವಜನಿಕ ಹಿತಾಸಕ್ತಿಯೇ ಮುಖ್ಯ, ಇಬ್ಬರೂ ಕೆಲಸ ಮಾಡ್ತಿರೋದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರನೇ. ಹಾಗಾಗಿ ಸಾರ್ವಜನಿಕ ಹಿತಾಸಕ್ತಿನೇ ಉದ್ದೇಶ ಆಗಿರೋದ್ರಿಂದ ಎಲ್ಲಿ ತನಕ ಅದೇ ಮುಖ್ಯ ಆಗುತ್ತೆ ಅಲ್ಲಿ ತನಕ ಏನು ಪ್ರಾಬ್ಲಮ್ ಬರಲಿಕ್ಕಿಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ವಿ ಕ್ಯಾನ್ ಫೇಸ್ ಎನಿ ಚಾಲೆಂಜ್ ಅಂತ ಅನ್ಸುತ್ತೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಲೆಂಜ್ಗಳನ್ನು ಫೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ, ಅದ್ರ ಜೊತೆಯಲ್ಲೇ ಸ್ತ್ರೀ ಸಬಲೀಕರಣದ ಕುರಿತಾಗಿ ಏನಾದರೂ ಥಿಂಕ್ ಮಾಡಿದ್ದೀರಾ? ಎಸ್, ವಿಮೆನ್ ಎಂಪವರ್ಮೆಂಟ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಹೆಣ್ಮಕ್ಳು ದೇ ಆರ್ ಪರ್ಫಾರ್ಮಿಂಗ್ ವೆಲ್ ಇನ್ ಟರ್ಮ್ಸ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಕಾಲೇಜ್ ಎಜುಕೇಷನ್, ಬಟ್ ಅದಾದ ನಂತರ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಶಾಲೆಯಲ್ಲೂ ನಾವು ಪ್ರತಿ ಸಲ ಓದ್ತೀವಿ ಬಾಲಕಿಯರದೇ ಮೇಲುಗೈ SLC PUC ತನಕ, ಅದಾದ ನಂತರ ಏನಾಗುತ್ತೆ, ಭಾಳಷ್ಟು ಕಡಿಮೆ ಜನ ಹೈಯರ್ ಎಜುಕೇಷನಲ್ಲಿ ಎನ್ರೋಲ್ಮೆಂಟ್ ಕಡಿಮೆ ಆಗುತ್ತೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಏನಿರುತ್ತೆ, ಸೊ ಅದು ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಹೈಯರ್ ಎಜುಕೇಷನ್ ಸಪೋರ್ಟ್ ಮಾಡಲಿಕ್ಕೆ ಏನಾದ್ರೂ ಮಾಡ್ಬೋದು, ಇನ್ನು ಭಾಳಷ್ಟು ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು. ಸೊ ಬಹುಶಃ ಪಾಸ್ ಆಗ್ತಾ ಇದ್ದಾಗೆ ತುಂಬ ಬಿಸಿ ಆಗಿಬಿಟ್ರಿ, ಬಹುಶಃ ಸ್ವತಂತ್ರ ದಿನಾಚರಣೆ ದಿನ ಇವತ್ತು ಬೆಳಿಗ್ಗೆ ಒಂದು ಕಡೆ ತಾವು ಫ್ಲಾಗ್ ಹಾಯಿಸ್ಟಿಂಗ್ ಅನ್ನು ಕೂಡ ಮಾಡಿದ್ದೀರಾ ಅಂತ ನಾನು ನೆನೆಸ್ಕೊಳ್ತೇನೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಸೊ ನಾಳೆ ದಿನ ಒಂದು ಸಂಸ್ಥೆಗಳಿಗೆ ತಾವು ವಿಸಿಟ್ ಕೊಡ್ತಾ ಇದ್ದೀರಾ, ಇದನ್ನೆಲ್ಲ ನೋಡುವಾಗ ಸೊ ನಿಮ್ಮ ನೀವು ಓದಿದಂತ ಕಾಲೇಜಿಗೆ ತಾವು ವಿಸಿಟ್ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಎಣಿಸುವಾಗ ತಮ್ಗೆ ಏನ್ ಅನ್ಸುತ್ತೆ? ಖಂಡಿತವಾಗ್ಲೂ ಇದೇನೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು, ನಾನು ಪ್ರತಿಯೊಂದು ಜಿಲ್ಲಾಡಳಿತ ಕಾರ್ಯಕ್ರಮನ ನಾನು ಅಟೆಂಡ್ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಲ್ಲಿ ನಾನು ಪ್ರೊಬೇಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟು ರಜೆ ಸಿಗ್ತಾ ಇದೆ ಅಷ್ಟು ಸಮಯದಲ್ಲಿ ಹೆಚ್ಚೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚೆಚ್ಚು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಜಿಲ್ಲಾಡಳಿತದಿಂದ ನಡೀತಾ ಇರುವಂತ ಕಾರ್ಯಕ್ರಮ ಅಥವಾ ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ ಆದಷ್ಟು ಅಟೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದೇ ಉದ್ದೇಶ, ಒಂದು 10% ಮಕ್ಕಳು ಅಥವಾ 100% ಪ್ರತಿಶತ ಮಕ್ಕಳು ಎಲ್ಲಾದರೂ ಒಂದು ಇನ್ಸ್ಪಿರೇಷನ್ ತಗೊಂಡು ಇಫ್ ದೇ ಆರ್ ಸಕ್ಸಸ್ಫುಲ್ ಇನ್ ದೇರ್ ಡ್ರೀಮ್ಸ್ ದಟ್ ಇಸ್ ದ ಓನ್ಲಿ, ಅದಕ್ಕಿಂತ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಏನು ಇರೋದಿಲ್ಲ. ಇದ್ರ ಜೊತೆಯಲ್ಲೇ ಕಡೆಯ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ನಿಮ್ಗೆ ಯಾವ ರೀತಿ ಪ್ರೋತ್ಸಾಹವನ್ನ ಮಾಡಿದ್ರು ಅಥವಾ ತಮ್ಮ ರಿಲೇಟಿವ್ ಅಥವಾ ಹತ್ತಿರದಿಂದ ತಮ್ಗೆ ಯಾರೆಲ್ಲ ಪ್ರೋತ್ಸಾಹವನ್ನ ಮಾಡಿದ್ರು? ಖಂಡಿತವಾಗ್ಲೂ, ಯಾಕಂದ್ರೆ ಒಂದು ಈ ತರ ಒಂದು ಏಮ್ ಒಂದು ಹಳ್ಳಿ ಹುಡುಗಿ ಇಟ್ಕೊಂಡು ಈ ತರ ಮುಂದೆ ಬರಬೇಕು ಅಂತಂದ್ರೆ ಅದನ್ನ ಬಹಳಷ್ಟು ನೀವು ಹೇಳಿದಾಗೆ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗುತ್ತೆ ನಾವು. ಆದ್ರೆ ನನಗೆ ಐ ವಾಸ್ ವೆರಿ ಲಕ್ಕಿ ಇನ್ ಗೆಟ್ಟಿಂಗ್ ಪೇರೆಂಟ್ಸ್ ಹೂ ಆರ್ ವೆರಿ ಸಪೋರ್ಟಿವ್ ಫಾರ್ ಎಜುಕೇಷನ್. ಸೊ ಅವ್ರು ಯಾವತ್ತೂ ಶಿಕ್ಷಣನೇ ನನ್ನ ಮಕ್ಕಳಿಗೆ ಒಂದು ಆಸ್ತಿ ನಾನು ಕೊಡೋದು ಅಂತ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ನನ್ನ ಏಮ್ನ ರೀಚ್ ಆಗುವ ಪ್ರತಿಯೊಂದು ಹಂತದಲ್ಲೂ ಜರ್ನಿಯಲ್ಲೂ ಅವ್ರು ನನ್ನ ಜೊತೆಗಿದ್ರು, ಮುಖ್ಯವಾಗಿ ಫೇಲ್ಯೂರ್ಸಲ್ಲಿ. ಯಾಕಂದ್ರೆ ಸಕ್ಸಸ್ಸಲ್ಲಿ ಜೊತೆಗಿರೋಕ್ಕಿಂತ ಹೆಚ್ಚಾಗಿ ಫೇಲ್ಯೂರಲ್ಲಿ ನಮ್ಮ ಜೊತೆ ಹಿಡಿದು ಕೈ ಹಿಡಿದಂತಾಗ ನಮಗೂ ಒಂದು ಆತ್ಮವಿಶ್ವಾಸ ಇರುತ್ತೆ, ಎಸ್ ನಾನು ಇವೆಲ್ಲ ನಾಳೆ ಸೇರ್ತೀನಿ ಗುರಿ ಅಂತ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ಗೂ ಹೇಳೋ ಇದು ಮುಖ್ಯ ಅಂದರೆ, ಮಕ್ಕಳಿಗೆ ಯಾವುದೇ ಒಂದು ಕ್ಷೇತ್ರನ ಚೂಸ್ ಮಾಡ್ಕೊಳ್ಳೋಂಥ ಆಯ್ಕೆ ಸ್ವಾತಂತ್ರ್ಯ ನೀವೇ ಕೊಡಿ ಮಕ್ಕಳಿಗೆ. ಅವ್ರು ಚೂಸ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಆಸರೆ ಆಗಿರಲಿ, ಖಂಡಿತವಾಗ್ಲೂ ಅವರು ಸಮಾಜಕ್ಕೆ ಆಸ್ತಿ ಆಗ್ತಾರೆ. ಇದರ ನಡುವೆ ತಮ್ಮಲ್ಲಿ ಯಾವುದಾದ್ರು ಫೇಲ್ಯೂರ್ಗಳು ಏನಾದರೂ ನೆನಪಾಗ್ತದೆ? ಯಾಕಂತ ಹೇಳಿದರೆ ಈ ಮಾತು ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇತ್ತೀಚಿನ ಕಾಲಘಟ್ಟ ಯಾವ ರೀತಿ ಆಗಿಬಿಟ್ಟಿದೆ, ಎಲ್ಲೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು ಅಂತ ಹೇಳಿದರೆ ಫ್ಯೂಚರನ್ನು ಥಿಂಕ್ ಮಾಡದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋರು ಸೂಸೈಡನ್ನು ಮಾಡ್ಕೊಳ್ಳೋರು ಸಂಖ್ಯೆ ಕೂಡ ಹೆಚ್ಚಾಗಿಬಿಟ್ಟಿವೆ. ಮೇಡಮ್, ತಾವು ಇಲ್ಲಾದರೂ ಫೇಲ್ಯೂರ್ಗಳನ್ನು ಅಥವಾ ಈ ಎಕ್ಸಾಮ್ಗಳಲ್ಲಿ ಏನಾದರೂ ಕಷ್ಟ ತಮಗೆ ಬಂದಿತ್ತ? ನಾನು ಇದು ಏನೇ ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ರು, ಇದು ಆಲ್ ಆಫ್ ಎ ಸಡನ್ ಓವರ್ ನೈಟ್ ಆಗಿರೋಂಥ ಒಂದು ವಿಷಯ ಅಲ್ಲ. ಖಂಡಿತವಾಗ್ಲೂ ನಾನು ಅಭ್ಯರ್ಥಿಗಳಿಗೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ಏನು ಒಂದು ಸಕ್ಸಸ್ ಇದೆ, ಇದರಿಂದ ಭಾಳಷ್ಟು ಏರಿಳಿತಗಳಿದೆ ನನ್ನ ಜೀವನದಲ್ಲೂ. ನಾನು ಮ್ಯಾಥ್ಸು 10th standard 12th standardಲ್ಲಿ 100 on 100 ಬಂತು, ಆದರೆ ಅದ್ರ ಹಿಂದುಗಡೆ ನನಗೆ ಮ್ಯಾಥ್ಸ್ ವಾಸ್ ದಿ ಟಫೆಸ್ಟ್ ಸಬ್ಜೆಕ್ಟ್. ಸೊ ನನ್ನ ಒಂದು ಸ್ವಭಾವ ಏನಂದರೆ, ಏನು ನನಗೆ ಕಷ್ಟ ಆಗ್ತಾ ಇದೆ, ಅದನ್ನು ಯಾಕೆ ಕಷ್ಟ ಆಗ್ತಾ ಇದೆ, ಯಾಕೆ ಸಾಧ್ಯ ಇಲ್ಲ ಅಂತ ಹಠ ಹಿಡಿದು ಸಾಧಿಸುವಂಥ ಒಂದು ಹೌದು ಧನಾತ್ಮಕ ಚಿಂತನೆ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ನಮ್ಗೆ ಎದುರಾಗುವಂತ ಚಾಲೆಂಜಸ್ ಅಲ್ಲಿ ಒಂದು ಸುವರ್ಣ ಅವಕಾಶ ಉದುಗಿರುತ್ತೆ. ಈಗ ನನಗೆ ಬರ್ತಾ ಇಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂದ್ರೆ,
ಅದನ್ನು ಕಲಿಯೋ ಒಂದು ಅವಕಾಶ ಇದೆ ಅಲ್ವಾ. ಸೊ ಹಾಗಾಗಿ ಧನಾತ್ಮಕವಾಗಿ ಯೋಚನೆ ಮಾಡಿ, ಪ್ರತಿಯೊಂದು ಚಾಲೆಂಜ್ ಅಥವಾ ಏನು ಎದುರಾಗುತ್ತೋ ಅದರಲ್ಲಿರುವಂಥ ಒಂದು ಸುವರ್ಣಾವಕಾಶನ ತೆಗೆದು ನೋಡಿದ್ರೆ ಡೆಫಿನೆಟ್ಲಿ ಎಂದ ಒಂದು ಫೇಲ್ಯೂರಲ್ಲಿ ಒಂದು ಪಾಠ ಇರುತ್ತೆ, ಒಂದು ಪಾಠ ಕಲೀಲಿಕ್ಕೆ ತಯಾರಾಗಿರುತ್ತೆ. ಆ ಪಾಠ ನಾವು ಕಲಿತಾ ಹೋದ್ರೆ ಸಕ್ಸಸ್ ಇನ್ನೂ ತುಂಬ ಸುಂದರವಾಗುತ್ತೆ. ಎಸ್ ಮ್ಯಾಮ್, ನಿಜಕ್ಕೂ ಆ ಸಕ್ಸಸ್ಸನ್ನು ಸುಂದರಗೊಳಿಸಬೇಕು ಅಂತ ಹೇಳಿದರೆ ನಮ್ಮ ಸೋಲುಗಳಲ್ಲಿ ನಾವು ಪಾಠಗಳನ್ನು ಕಲಿತಾ ಹೋಗಬೇಕು ಅಂತ ಹೇಳಿ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ ಮ್ಯಾಮ್. ಕಡೆಯದಾಗಿ ಇವತ್ತು ನಂದಿನಿ ಕೆಆರ್ರವರನ್ನ ಮಾತುಗಳನ್ನು ಅನೇಕರು ಕೇಳಿಸ್ಕೊಳ್ತಾ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಂದನ ವಾಹಿನಿ ಮುಖಾಂತರ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕಡೆಯದಾಗಿ ಈ ಭಾಗದ ಜನತೆಗೆ, ಯುವ ಜನತೆಗೆ ಅಥವಾ ಈ ಒಂದು ವಿದ್ಯಾಭ್ಯಾಸದ ಕುರಿತಾಗಿ, ಎಂಪವರ್ಮೆಂಟ್ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತಾವು ಏನೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಒಂದು 100% ಕೊಡಿ. ಅದು ಮಾಡ್ತಾ ಇರೋದನ್ನ ಇಷ್ಟಪಟ್ಟು ಮಾಡಬೇಕು, ಅವಾಗ ನಾವು ಸಂತೋಷವಾಗಿರ್ತೀವಿ, 4 ಜನಕ್ಕೆ ಸಂತೋಷವನ್ನು ಹಂಚೋ ಒಂದು ಕೆಪಾಸಿಟಿನೂ ಬರುತ್ತೆ. ಹಾಗಾಗಿ ಏನೇ ಒಂದು ಕ್ಷೇತ್ರದಲ್ಲಿದ್ರೂ ನಿಮ್ಮ 100% ಕೊಡಿ, ನೀವು ಖುಷಿಯಾಗಿರಿ, ಎಲ್ಲರಿಗೂ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ, ಆದಷ್ಟು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಮ್ಯಾಮ್, ನಿಜಕ್ಕೂ ಇವತ್ತು ಫಸ್ಟ್ ರ್ಯಾಂಕನ್ನು ತೆಗೆದುಕೊಂಡಿದ್ದೀರಾ ಅಂತ ಹೇಳಿದರೆ ತಮ್ಮ ಶ್ರಮವೂ ಕೂಡ ಅಷ್ಟರ ಮಟ್ಟಿಗೆ ಇರ್ತದೆ. ತಾವು ಇವತ್ತು ಅನೇಕರಿಗೆ ರೋಲ್ ಮಾಡೆಲ್ ಆಗಲಿ, ಅವರೆಲ್ಲರೂ ಕೂಡ ತಮ್ಮಂತೆ ಒಂದು ಸಾಧನೆ ಮಾಡುವಂಥ ಚಪ್ಪರ ಎಲ್ಲರಲ್ಲಿ ಕೂಡ ಬರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಅನೇಕ ವಿಚಾರಗಳನ್ನು ಕೇಳಿದ್ರಿ, ಯಾವ ರೀತಿಯಾಗಿ ಇವತ್ತಿನ ಜನರಿಗೆ ರೋಲ್ ಮಾಡೆಲ್ ಆಗಿ ಅವರು ನಿಂತಿದ್ದಾರೆ, ಅಥವಾ ಇವತ್ತಿನ ಯುವಶಕ್ತಿಗಳು ಯಾವ ರೀತಿಯಾಗಿ ತಮ್ಮ ಏಮನ್ನು ಇಟ್ಕೊಳ್ಬೇಕು, ಯಾವ ರೀತಿಯಾಗಿ ಬೆಳೆದು ಬರಬೇಕು ಅನ್ನೋದನ್ನು ಅವರ ಬಾಯಿಂದವೇ ಕೇಳಿದ್ರಿ. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.